ವೈಯಕ್ತಿಕವಾಗಿ ಹೇಳುವುದಾದರೆ ಕಾಲ ಕಾಲಕ್ಕೆ ಸನ್ನಿವೇಶಗಳು ಬರಲಾಗುತ್ತವೆ ಸದ್ಯಕ್ಕೆ ಸಿನಿಮಾಗಳಿಗೆ ಪ್ರಾದೇಶಿಕ ಗಡಿ ಇಲ್ಲ ಭಾರತೀಯ ಚಿತ್ರಗಳು ಚೀನಾ ದೇಶದಲ್ಲೂ ಬಿಡುಗಡೆಯಾಗ್ತಾ ಇವೆ ಮುಂದೊಂದು ದಿನ ಪರಭಾಷಾ ಸಿನಿಮಾಗಳು ಕನ್ನಡಕ್ಕೆ ಡಬ್ ಆಗಿ ಬಂದ್ರೆ ಅಥವಾ ನೀವು ಈ ಸಿನಿಮಾಗಳಿಗೆ ಧ್ವನಿ ನೀಡಿದರೆ ಆ ಸಿನಿಮಾಗಳನ್ನು ನೀವಿಲ್ಲಿ ಪ್ರಮೋಟ್ ಮಾಡ್ತೀರಾ ಎನ್ನುವ ಪ್ರಶ್ನೆಗೆ ಯಶ್ ನೀಡಿದ ಉತ್ತರ ಇದು ಕನ್ನಡ ಪರವಿರೋಧ ನಡುವೆ ಭಾಷೆಯ ಬೆಳವಣಿಗೆಗೆ ಸಹಾಯವಾಗುತ್ತದೆ ಎನ್ನುವುದಾದರೆ ಖಂಡಿತ ಡಬ್ಬಿಂಗ್ ಮಾಡಲಿದ್ದೇನೆ ಎಂದು ಹೇಳಿದ್ದಾರೆ ಅದೇ ಸಮಯದಲ್ಲಿ ಇಲ್ಲಿರುವಂತಹ ಕೆಲವರಿಗೆ ಅದರಿಂದ ಕೆಟ್ಟ ಪರಿಣಾಮ ಬೀರುತ್ತದೆ ಎನ್ನುವುದಾದರೆ ಅದರ ಒಟ್ಟೇ ಪಾಡನ್ನು ನೋಡಬೇಕಾಗುತ್ತದೆ ಜೊತೆಗೆ ಭಾಷೆಗೆ ಯಾವುದೇ ರೀತಿ ಧಕ್ಕೆ ಆಗದೆ ನೋಡಿಕೊಳ್ಳುವುದಾದರೆ ನಮ್ಮ ಬೆಂಬಲ ಇರುತ್ತದೆ ಈ ಮೂಲಕ ಯಶ್ ಪರೋಕ್ಷವಾಗಿ ಡಬ್ಬಿಂಗ್ ಕಡೆಗೆ ವಾಲಿದ್ದಾರೆ ಎನ್ನಲಾಗ್ತಾ ಇದೆ ಕನ್ನಡ ಚಿತ್ರವೊಂದು ಇದೇ ಮೊದಲ ಬಾರಿ ತೆಲುಗು ತಮಿಳು ಹಿಂದಿ ಮಲಯಾಳಂ ಭಾಷೆಯಲ್ಲೂ ಡಬ್ ಆಗಿ ಬಿಡುಗಡೆ ಆಗ್ತಾ ಇದೆ ತಮಿಳಿನಲ್ಲಿ ವಿಶಾಲ್ ಹಿಂದಿಯಲ್ಲಿ ಫರಾನ್ ಅಖ್ತರ್ ತೆಲುಗಿನಲ್ಲಿ ರಾಮ್ ಚರಣ್ ತೇಜ ಅವರಂತಹ ಸ್ಟಾರ್ ನಟರೆ ಮುಂದೆ ನಿಂತು ಅವರ ಭಾಷೆಗಳಲ್ಲಿ ಕೆಜಿಎಫ್ ಚಿತ್ರವನ್ನು ಪ್ರಮೋಟ್ ಮಾಡುತ್ತಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಈಗಲೂ ಡಬ್ಬಿಂಗ್ ಬಹು ಚರ್ಚೆಯ ವಿಷಯ ಹೀಗಾಗಿಯೇ ಡಬ್ಬಿಂಗ್ ವಿಷಯ ಅನೇಕರ ವಿರೋಧವಾಗಿದೆ ಯಶ್ ಕೂಡ ಈ ಹಿಂದೆ ಡಬ್ಬಿಂಗ್ ವಿರೋಧಿಸಿದ್ರು ಆದರೆ ಬದಲಾದ ಸಂದರ್ಭದಲ್ಲಿ ಅವರು ಪರೋಕ್ಷವಾಗಿ ಡಬ್ಬಿಂಗ್ಗೆ ಜೈ ಎಂದಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ